ಖುಷಿ ಆಗ್ತಿದೆ. ಕನ್ನಡ ಮೀಡಿಯಂ ಮಕ್ಕಳಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಪ್ರದೀಪ್ ಇಷ್ಟು ಸರ್. ಎಜುಕೇಷನ್ ಬಗ್ಗೆ ಸ್ಕೀಮ್ಗಳು ಇಷ್ಟ ಆಗುತ್ತೆ, ಮತ್ತೆ ಅವ್ರು ಮಾಡ್ತಾ ಇರೋ ಸೇವೆಗಳು. ನಮ್ಮಂತ ಮಕ್ಕಳು ಬಡ ಮಕ್ಕಳಿಗೆ ಹೆಲ್ಪ್ ಮಾಡಲಿ, ಇನ್ನೂ ಚೆನ್ನಾಗಿ ಮುಂದೆ ಬರೀ ಚೆನ್ನಾಗಿ ದೊಡ್ಡ ಸ್ಥಾನದಲ್ಲಿದೆ ಅಂತ ಕೊಡ್ತೀವಿ. ನನಗೆ ತುಂಬ ಖುಷಿ ಆಗುತ್ತೆ, ಹಂಗ ಪೇರೆಂಟ್ಸ್ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಹೇಳಿದ್ ತಗೊಳಲ್ಲ ಟೈಮ್ಗೆ, ಇಂಥ ಕೊಟ್ಟಾಗ ನಮ್ಗೆ ಯೂಸ್ ಆಗುತ್ತೆ, ನಾವು ಸ್ವತಃ ತಗೊಂಬೋದು. ನಮಗೆ ಯೂಸ್ ಆಗೋ ಕೆಲಸಗಳು ಮಾಡಬೇಕು, ಇದ್ರಾಗ ವೇಸ್ಟ್ ಕೆಲಸಗಳು ಮಾಡಬಾರ್ದು. ನಮಗೆ ಪೆನ್ಸಿಲ್ಲು ಪೆನ್ನುಗಳು ಇವಾಗ ಮನೆಯಲ್ಲಿ ತುಂಬ ಕಷ್ಟ ಇದ್ರೆ ಪಾಪ ತಗೊಳಕ್ಕಾಗಲ್ಲ, ಹಾಗಾಗಿ ಪ್ರದೀಪ್ ಅಣ್ಣ ಈಶ್ವರ ಅಣ್ಣ ಕೊಟ್ಟಿರೋ ದುಡ್ಡಲ್ಲಿ ನಾವು ಯೂಸ್ ಮಾಡುವಂತಹ ಬಳಸ್ಕೋಬೇಕು. ಅಣ್ಣ ತುಂಬ ಒಳ್ಳೆಯವರು, ಅಣ್ಣ ಬುದ್ಧಿ ಚೆನ್ನಾಗಿದೆ, ಆ ಥರ ನಾವು ಚೆನ್ನಾಗಿ ಓದಿ ಅಣ್ಣ ಥರ ನಾವು ಆಗಬೇಕು ಅಂತ ಬಯಸ್ತೀವಿ. ನಾವು ಅಷ್ಟೇ, ಮನೆಯಲ್ಲಿ ತುಂಬ ಕಷ್ಟಗಳಿರುತ್ತೆ, ಅವ್ರು ಪದೇ ಪದೇ ಕೇಳಿ ಅವ್ರ ಮನಸ್ಸು ನೋಯಿಸೋ ಬದಲು ನಾ ಈಗ ಕೊಟ್ಟಿರೋ ಅನ್ನದಲ್ಲಿ ನಾವು ನಮ್ಗೇನು ಬೇಕೋ ಅದು ತಗೊಬೋದು. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಅವರಿಂದ ನೋಡಿ ಅವರಲ್ಲಿರೋ ಒಳ್ಳೆ ಭಾವನೆಗಳನ್ನ ಕಲಿತೀವಿ, ಮತ್ತೆ ಅವರು ಮಾಡೋ ಥರ ಇನ್ನೊಬ್ರಿಗೆ ಮಾಡೋ ಥರ ಸಹಾಯ ಮಾಡೋದನ್ನು ನಾವು ಕಲಿತೀವಿ. ಈಗ ನಮಗೆ ಬುಕ್ಸ್ಗೂ ಬಟ್ಟೆಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಬಂದು ಸಾಹೇಬ್ರು ಅಣ್ಕೊಂಡಿದ್ದಕ್ಕೆ ನಮಗೆ ಸಂತೋಷ ಆಗ್ತೈತೆ.